ಕಳೆದ ಭಾನುವಾರ ವಿಮಾನ ಅಪಹರಣವಾಗಿದೆ ಶಸ್ತ್ರಧಾರಿಗಳಿಂದ ವಿಮಾನ ಅಪಹರಣವಾಗಿರೋದು ಈಗ ತೊಂಬತ್ತೆಂಟು ಪ್ರಯಾಣಿಕರಿದ್ದಂತ ವಿಮಾನ ವಿಮಾನ ಅಪಹರಿಸಿ ಇರಾನ್ಗೆ ಕೊಂಡೊಯ್ದಿದ್ದಾರೆ ಶಸ್ತ್ರಾಸ್ತ್ರಧಾರಿಗಳು ಅಂತ ಹೇಳ್ತಾ ಇದ್ದಾರೆ ನಿಮಗೆ ಒಂದಿಷ್ಟು ದೃಶ್ಯಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಕಾಬೂಲ್ನಿಂದ ಉಕ್ರೇನ್ ವಿಮಾನವನ್ನ ಅಪಹರಣ ಮಾಡಿದ್ದಾರೆ ಕಳೆದ ಭಾನುವಾರ ವಿಮಾನ ಅಪಹರಣವಾಗಿದೆ ಶಸ್ತ್ರಧಾರಿಗಳಿಂದ ವಿಮಾನ ಅಪಹರಣವಾಗಿರೋದು ಇದು ತೊಂಬತ್ತೆಂಟು ಪ್ರಯಾಣಿಕರಿದ್ದಂಥ ವಿಮಾನ ಅಪಹರಣ ಮಾಡಲಾಗಿದೆ ಸೊ ವಿಮಾನವನ್ನು ಅಪಹರಿಸಿ ಇರಾನ್ಗೆ ಕೊಂಡೊಯ್ದಿದ್ದಾರೆ ಈ ಶಸ್ತ್ರಧಾರಿಗಳು ಅಂತ ಹೇಳಿ ಬೆಂಕಿ ಆರಬೇಕಾದ್ರೆ ಕೊನೆಯ ಕ್ಷಣದಲ್ಲಿ ಧಗ ಧಗನೆ ಹೊತ್ತಿ ಉರಿಯತ್ತಂತೆ ಆರುವಂಥ ಸಂದರ್ಭದಲ್ಲಿ ಹಾಗೆ ಈಗ ತಾಲಿಬಾನಿಗಳು ಮಾಡ್ತಾ ಇರುವಂಥ ಎಲ್ಲ ವರ್ತನೆಗಳು ಅವರ ವಿನಾಶಕ್ಕೆ ನಾಂದಿಯನ್ನು ಹಾಡ್ತಾ ಇದೆ ಎಲ್ಲರೂ ಕೂಡ ತಾಲಿಬಾನ್ ಆಡಳಿತ ನಡೆಸೋದಾದರೆ ಸಪೋರ್ಟ್ ಕೊಡ್ತೀವಿ ಅಂತ ಬ್ರಿಟನ್ ರಷ್ಯಾ ಚೈನಾ ಪಾಕಿಸ್ತಾನ ಎಲ್ಲರೂ ಹೇಳ್ತಾ ಇದ್ರು ಆದರೆ ಈಗ ತಾಲಿಬಾನಿಗಳು ಮಾಡ್ತಾ ಇರುವಂಥದ್ದು ವಿಕೋಪಕ್ಕೆ ಹೋಗುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದೆ ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ತಾಲಿಬಾನ್ನ ಅಟ್ಟಹಾಸ ಅಡಗಿಸೋಕೆ ಎಲ್ಲಾ ದೇಶಗಳು ಒಂದಾಗಬೇಕು ಆದರೆ ರಾಜಕೀಯವಾಗಿ ಆಯಾ ದೇಶಗಳು ಮಾಡಲ್ಲ ಬಟ್ ಈಗ ಸದ್ಯಕ್ಕಂತೂ ಈ ಅಪಹರಣವನ್ನು ಮಾಡಿರುವಂತಹ ವಿಮಾನ ಏನಿದೆ ಅದು ಇರಾನ್ನಲ್ಲಿದೆ ಅಂತೆ ಈಗ ಅದನ್ನ ಎಲ್ಲಾ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಶಬೀರ್ ನನಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಬೀರ್ ಈಗ ಏನು ಅಪ್ಡೇಟ್ಸ್ ಬರ್ತಾ ಇದೆ ಈ ಅಪಹರಣ ಕುರಿತ ಅರುಣ್ ಭಾನುವಾರ ಈ ಒಂದು ಫ್ಲೈಟ್ ನಾಪತ್ತೆ ಆಗಿರುವಂತದ್ದು ಅಧಿಕೃತವಾಗಿ ಇವತ್ತು ಉಕ್ರೇನ್ ಸರ್ಕಾರ ಈ ಒಂದು ವಿಮಾನ ನಾಪತ್ತೆಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಲ್ಲಿನ ವಿದೇಶಾಂಗ ಇಲಾಖೆ ಇದನ್ನ ಅಧಿಕೃತವಾಗಿ ಆ ತನ್ನ ದೇಶದ ಒಂದು ವಿಮಾನ ನಾಗರಿಕ ವಿಮಾನ ನಾಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಶಸ್ತ್ರ ಶಸ್ತ್ರಧಾರಿಗಳು ಬಂದು ಕೆಲವೊಂದಿಷ್ಟು ಜನ ಈ ಒಂದು ವಿಮಾನವನ್ನ ಟೇಕ್ ಓವರ್ ಮಾಡಿಕೊಂಡಿರುವಂಥದ್ದು ಇದನ್ನು ಇರಾನ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಈಗ ಆ ಒಂದು ಫ್ಲೈಟ್ ಇರುವಂಥದ್ದು ಇರಾನ್ನಲ್ಲಿ ಅನ್ನೋ ಒಂದು ಲೊಕೇಟ್ ಆಗ್ತಾ ಇರುವಂಥದ್ದು ಈ ಒಂದು ಫ್ಲೈಟ್ ಅನ್ನು ವಾಪಸ್ ತೆಗೆದುಕೊಂಡು ಬರಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಆ ಈ ಒಂದು ವಿಮಾನ ಏನಿದೆ ಇದು ಉಕ್ರೇನ್ ಕಾಬೂಲ್ಗೆ ಬಂದಿತ್ತು ಅಲ್ಲಿರುವಂಥ ಉಕ್ರೇನ್ ಪ್ರಜೆಗಳು ಸೇರಿದಂತೆ ಸಂತ್ರಸ್ತ ಅಫ್ಘಾನ್ ಪ್ರಜೆಗಳನ್ನು ಕೂಡ ತನ್ನ ದೇಶಕ್ಕೆ ಕೊಂಡೊಯ್ಯಲಿಕ್ಕೆ ಅಂತಲೇ ಅಲ್ಲಿ ಲ್ಯಾಂಡ್ ಆಗಿತ್ತು ಕಾಬೂಲ್ನಲ್ಲಿರುವಂಥ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿತ್ತು ಈ ವಿಮಾನ ಭಾನುವಾರ ಏಕಾಏಕಿ ನಾಪತ್ತೆ ಆಗುತ್ತೆ ಇದನ್ನು ಸಾಕಷ್ಟು ಟ್ರೇಸ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಸಾಧ್ಯ ಆಗಿರಲ್ಲ ಆರಂಭದಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿ ಸಿಗುತ್ತೆ ಆ ಒಂದು ಫ್ಲೈಟ್ ಎಲ್ಲಿದೆ ಅನ್ನುವಂಥ ಲೊಕೇಶನ್ ಕೂಡ ಲಭ್ಯ ಆಗುತ್ತೆ ಈಗ ಆ ಒಂದು ಫ್ಲೈಟ್ ಇರಾನ್ನಲ್ಲಿ ಇರೋದಕ್ಕೆ ಇರೋದ್ರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಉಕ್ರೇನ್ ಸರ್ಕಾರ ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಒಪ್ಕೊಂಡಿರುವಂಥದ್ದು ಮತ್ತೆ ಆ ಒಂದು ವಿಮಾನವನ್ನ ಮತ್ತೆ ವಾಪಸ್ ತಗೋಬರ್ಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಒಟ್ಟು ತೊಂಬತ್ತೆಂಟು ಜನರು ಅಂದ್ರೆ ಅವರು ಯಾವ ಪ್ರಯಾಣಿಕರು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಲ್ಲಿ ಆ ಒಂದು ವಿಮಾನದಲ್ಲಿ ಇದ್ದಂಥ ಉಕ್ರೇನ್ಗೆ ಸಂಬಂಧಪಟ್ಟಂತ ಪ್ರಜೆಗಳ ಅಥವಾ ಅಫ್ಘಾನಿಸ್ತಾನ ಪ್ರಜೆಗಳ ಅಥವಾ ತಾಲಿಬಾನಿಗಳೇ ಇದ್ರ ಯಾವುದು ಕೂಡ ಸ್ಪಷ್ಟವಾಗಿಲ್ಲ ಆದರೆ ತೊಂಬತ್ತೆಂಟು ಜನ ಪ್ಯಾಸೆಂಜರ್ಸ್ ಆ ಒಂದು ವಿಮಾನದಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಏನು ಕಾಬೂಲ್ನಿಂದ ಉಕ್ರೇನ್ಗೆ ಇದು ಆ ಕಾಬೂಲ್ನಿಂದ ಇರಾನ್ಗೆ ಆ ಒಂದು ವಿಮಾನದ ಮೂಲಕ ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ ಹೇಗೆ ಇದನ್ನು ಹೋಗಲಾಯಿತು ಹೇಗೆ ಅಪಹರಣ ಆಯ್ತು ಇದನ್ನು ಮಾಡಿದವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಗಳು ನಡೀತಾ ಇದ್ದಾವೆ ಆದರೆ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ಬಹುತೇಕ ತಾಲಿಬಾನಿನ ಉಗ್ರರೇ ಈ ಒಂದು ಕೃತ್ಯವನ್ನು ಎಸಗಿರುವಂತಹ ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಡೀ ಕಾಬೂ ಏನು ಕಾಬೂಲ್ ವಿಮಾನ ನಿಲ್ದಾಣದ ಪ್ರದೇಶವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ಸೇನಾಪಡೆಗಳಿದಾವೆ ಅದನ್ನು ಹೊರತುಪಡಿಸಿದ್ರೆ ತಾಲಿಬಾನ್ ಉಗ್ರರು ಅಲ್ಲಿರುವ ಹೀಗಾಗಿ ತಮ್ಮ ಓಡಾಟಕ್ಕೆ ಅನುಕೂಲ ಆಗುವಂತೆ ಉಕ್ರೇನ್ ವಿಮಾನ ಹೈಜಾಕ್ ಮಾಡಿರುವಂಥ ಸಾಧ್ಯತೆಗಳನ್ನು ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ ಬರ್ತಾ ಇದೆ ಸೊ ಕಾಬೂಲ್ನಲ್ಲಿ ನಲ್ಲಿದ್ದಂಥ ಸಂತ್ರಸ್ತರ ಏರ್ ಲಿಫ್ಟ್ಗೆ ವಿಮಾನ ಏನು ಹೋಗಿತ್ತು ಸೊ ವಿಮಾನ ಅಪಹರಣವನ್ನ ದೃಢಪಡಿಸಿದ್ದಾರೆ ಈಗ ಉಕ್ರೇನ್ನ ಉಪ ವಿದೇಶಾಂಗ ಸಚಿವರು ಸಂತ್ರಸ್ತರ ಏರ್ ಲಿಫ್ಟ್ ಮೂರು ಬಾರಿ ವಿಫಲಗೊಳಿಸಿದ್ದಾರೆ ಬಂದು ಕುದಾರಿಗಳು ಸೊ ಕಾಬೂಲ್ನಿಂದ ಸಂತ್ರಸ್ತರ ರಕ್ಷಣೆಗೆ ವಿಮಾನ ಹೊರಟಿತ್ತು ವಿಮಾನ ಅಪಹರಿಸಿ ರಹಸ್ಯ ಸ್ಥಳಕ್ಕೆ ಕೊಂಡೊಯ್ದಿದ್ದಾರೆ ಉಗ್ರರು ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಉಕ್ರೇನ್ನ ಉಪ ವಿದೇಶಾಂಗ ಸಚಿವ ಈಗ ಹೇಳಿದ್ದಾರೆ ಕಾಬೂಲ್ನಿಂದ ಉಕ್ರೇನ್ ವಿಮಾನ ಏನು ಅಪಹರಣ ಆಗಿತ್ತು ಅದರ ಬಗ್ಗೆ ಈಗ ಸ್ವತಃ ಉಕ್ರೇನ್ನ ಉಪ ವಿದೇಶಾಂಗ ಸಚಿವರೇ ದೃಢಪಡಿಸುತ್ತಿದ್ದಾರೆ ಸಂತ್ರಸ್ತರ ಏರ್ ಲಿಫ್ಟ್ ಮೂರು ಬಾರಿ ವಿಫಲವನ್ನ ಕೂಡ ಗೊಳಿಸಿದ್ರು ಇವರು ಏರ್ ಲಿಫ್ಟ್ ಮಾಡೋದನ್ನ ಸೊ ಕಾಬೂಲ್ನಿಂದ ಈಗ ಸಂತ್ರಸ್ತರ ರಕ್ಷಣೆಗೆ ಹೊರಟಿತ್ತು ಈ ವಿಮಾನ ಆದರೆ ಈಗ ವಿಮಾನವನ್ನು ಅಪಹರಿಸಿ ರಸ್ತೆ ಸ್ಥಳಕ್ಕೆ ಕೊಂಡೊಯ್ದಿದ್ದಾರೆ ಉಗ್ರರು ಅನ್ನುವಂಥದ್ದು ಆದರೆ ಒಂದಿಷ್ಟು ಪ್ರಶ್ನೆಗಳು ಇದರಲ್ಲಿ ಹುಟ್ಟಿಕೊಳ್ಳುತ್ತೆ ಅದೇನೇನು ಅಂತಂದ್ರೆ ಕಾಬೂಲ್ ಏರ್ಪೋರ್ಟ್ ಏನಿದೆ ಆ ಏರ್ಪೋರ್ಟ್ ಸಂಪೂರ್ಣವಾಗಿ ಅಮೆರಿಕ ಸೈನಿಕರಿಂದ ಆವೃತವಾಗಿರುವಂಥದ್ದು ಒಳಗಡೆಗೆ ಅಮೆರಿಕ ಸೈನಿಕರಿದ್ದಾರೆ ಹೊರಗಡೆಗೆ ತಾಲಿಬಾನಿಗಳಿದ್ದಾರೆ ಸೊ ಒಳಗಡೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಅಮೆರಿಕ ಸೈನಿಕ ಇದ್ದರೂ ಕೂಡ ಹೇಗೆ ವಿಮಾನ ಅಪಹರಣ ಆಯಿತು ಸೊ ಕಾಬೂಲ್ ಏರ್ಪೋರ್ಟ್ ನಲ್ಲಿ ವಿಮಾನ ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟವನ್ನ ಈಗ ಸ್ಥಗಿತಗೊಳಿಸಲಾಗಿದೆ ತಾತ್ಕಾಲಿಕವಾಗಿ ಏರ್ಲಿಫ್ಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ ತಾಲಿಬಾನ್ ಅರಾಜಕತೆಗಿಂತ ಈಗ ಸಂತ್ರಸ್ತರಿಗೆ ಸಂಕಷ್ಟ 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 ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನೇರ ಸಂಪರ್ಕದಲ್ಲಿದ್ದಾರೆ ಶಬೀರ್ ಕಾಬುಲ್ನಲ್ಲಿರುವಂತಹ ಈ ವಿಮಾನ ನಿಲ್ದಾಣ ಅಮೆರಿಕ ಸೈನಿಕರಿಂದ ಒಳಗಡೆ ಸಂಪೂರ್ಣವಾಗಿ ಆವೃತವಾಗಿರುವಂಥದ್ದು ಎಲ್ಲರೂ ಕೂಡ ಅಲ್ಲಿ ಅಮೆರಿಕ ಸೈನಿಕರಿದ್ದಾರೆ ಮೂರು ನಾಲ್ಕು ಸಾವಿರ ಜನ ಸೈನಿಕರಿದ್ದಾರೆ ಅನ್ನುವಂಥದ್ದಿದೆ ಹೀಗಿರುವಂತಹ ಸಂದರ್ಭದಲ್ಲಿ ವಿಮಾನವನ್ನ ಹೇಗೆ ಅಪಹರಿಸಿದ್ರು ಅನ್ನೋದೇ ಬಹುದೊಡ್ಡ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ಅರುಣ್ ಕಳೆದ ಒಂದು ವಾರದಿಂದಲೂ ಕೂಡ ಅಮೆರಿಕದ ನ್ಯಾಟೋ ಪಡೆಗಳು ಸುಮಾರು ನಾಲ್ಕು ಸಾವಿರ ಜನ ಸೈನಿಕರು ಇಡೀ ಕಾಬೂಲ್ ವಿಮಾನ ನಿಲ್ದಾಣವನ್ನ ಸುತ್ತುವರೆದಿದ್ದಾರೆ ಅಲ್ಲಿ ಸಂತ್ರಸ್ತರನ್ನು ಗುರುತಿಸಿ ವಿದೇಶಿ ಪ್ರಜೆಗಳನ್ನು ಗುರುತಿಸಿ ಬೇರೆ ಬೇರೆ ವಿಮಾನಗಳ ಮೂಲಕ ಅವರನ್ನು ಏರ್ಲಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಲ್ಲ ವಿಮಾನಗಳು ಕೂಡ ಕಾ ವಿಮಾನ ನಿಲ್ದಾಣದಲ್ಲಿ ಇರಬೇಕಾದಾಗ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ಅದನ್ನು ಏನು ಹೈಜಾಕ್ ಮಾಡುವಂಥದ್ದು ಸುಲಭದ ವಿಚಾರ ಅಲ್ಲ ಆದರೆ ಇದು ಹೇಗಾಯಿತು ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕಾಗಿದೆ ಆದರೆ ಮೇಲ್ನೋಟಕ್ಕೆ ಗೊತ್ತಾಗುವಂತೆ ಈಗ ಸಿಕ್ತಿರುವಂಥ ಮಾಹಿತಿಗಳ ಪ್ರಕಾರ ತಾಲಿಬಾನಿಗಳು ಪ್ರಯಾಣಿಕರ ಸೋಗಿನಲ್ಲಿ ಈ ಒಂದು ವಿಮಾನವನ್ನು ಹೈಜಾಕ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಸುಮಾರು ತೊಂಬತ್ತೆಂಟು ಜನ ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಮೂರು ಬಾರಿ ಈ ವಿಮಾನ ಟೇಕಪ್ ಆಗಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಆದರೆ ಅದು ಸಾಧ್ಯ ಆಗಿರಲಿಲ್ಲ ನಾಲ್ಕನೇ ಬಾರಿ ಟೇಕಪ್ ಆದ ಬಳಿಕ ಇದು ಹೈಜಾಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಭಾಳಷ್ಟು ಪ್ರಯಾಣಿಕರು ಅದರಲ್ಲಿ ಇದ್ದರು ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಈಗ ಅದನ್ನು ಇರಾನ್ನಲ್ಲೂ ಕೂಡ ಲ್ಯಾಂಡ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಆದರೆ ಪ್ರಶ್ನೆ ಇರುವಂಥದ್ದು ಇದು ಸಶಸ್ತ್ರಧಾರಿಗಳು ಈ ಒಂದು ವಿಮಾನವನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಈಗ ಉಕ್ರೇನ್ ಸರ್ಕಾರ ಒಪ್ಕೊಳ್ತಾ ಇದೆ ಆದರೆ ಸಶಸ್ತ್ರಧಾರಿಗಳು ವಿಮಾನ ನಿಲ್ದಾಣದ ಒಳಗಡೆ ಹೇಗೆ ಬಂದ್ರು ಅನ್ನುವಂಥದ್ದು ಇರುವಂಥ ಪ್ರಶ್ನೆ ಯಾಕಂದ್ರೆ ಅಮೆರಿಕದ ನ್ಯಾಟೋ ಪಡೆಗಳಲ್ಲಿ ಸಂದರ್ಭದಲ್ಲೂ ಏರ್ ಲಿಫ್ಟ್ನ ಮಾಡಬೇಕಾದಂತಹ ಪ್ರಮುಖ ಘಟ್ಟದಲ್ಲಿ ಅವರು ಪ್ರತಿ ಹಂತದಲ್ಲೂ ಇರಬೇಕಾದಂಥ ಸಂದರ್ಭದಲ್ಲಿ ಸಶಸ್ತ್ರಗಳನ್ನ ಇಟ್ಕೊಂಡಂತವ್ರು ಹೇಗೆ ಒಳಗಡೆ ಹೋದರು ಅಥವಾ ವಿಮಾನವನ್ನ ಏರಿದ್ರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕಾಗತ್ತೆ ಹೇಗೆ ಆಯಿತು ಇದು ಭದ್ರತೆ ವೈಫಲ್ಯದಿಂದ ಏನಾದರೂ ಆಯ್ತಾ ಅಥವಾ ಪ್ರಯಾಣಿಕರ ಸೋಗಿನಲ್ಲಿ ಏನು ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಬಚ್ಚಿಟ್ಕೊಂಡು ವಿಮಾನವನ್ನ ಹತ್ತಿ ಅದಾದ ಬಳಿಕ ಹೈಜಾಕ್ ಮಾಡಿದ್ದ ಇದು ಇನ್ನು ಕೂಡ ಯಾವುದು ಕೂಡ ಸ್ಪಷ್ಟವಾಗಿಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ ಅಥವಾ ಇನ್ನೊಂದಿಷ್ಟು ಹಾಗೆ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ವಿಚಾರದಲ್ಲಿ ನೋಡೋಣ ಇಂಧನ ಉಕ್ರೇನ್ ವಿಮಾನ ಅಪಹರಣದ ಬಗ್ಗೆ ಇನ್ನು ಕೂಡ ಗೊಂದಲ ಇದೆ ಸೊ ವಿಮಾನ ಅಪಹರಣ ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ ಈಗ ಸೊ ಇಂಧನ ತುಂಬಿಸಿಕೊಳ್ಳಲು ಆಗಮಿಸಿತ್ತು ಅಂತ ಅಷ್ಟೇ ಇರಾನ್ ಹೇಳ್ತಾ ಇದೆ ಸೊ ಇಂಧನ ಬರ್ತಿ ಬಳಿಕ ಉಕ್ರೇನ್ಗೆ ವಿಮಾನ ವಾಪಸ್ ಅಂತ ವಾಪಸ್ ಆಗಿದೆ ಅಂತ ಇರಾನ್ ಹೇಳ್ತಾ ಇದೆ ಉಕ್ರೇನ್ ವಿಮಾನ ಅಪಹರಣದ ಬಗ್ಗೆ ಒಂದಿಷ್ಟು ಗೊಂದಲಗಳು ಈಗಿದೆ ಸೊ ಇರಾನ್ನಲ್ಲಿ ಇದೆ ಈ ವಿಮಾನ ಅಂತ ಏನು ಹೇಳ್ತಾ ಇದ್ರು ಆ ವಿಮಾನ ಈಗ ಇರಾನ್ನಲ್ಲಿ ಇಲ್ಲ ಬರೀ ತೈಲವನ್ನ ತುಂಬಿಸ್ಕೊಳ್ಳೋಕೆ ಹೋಗಿದ್ರು ಅಂತ ಹೇಳ್ತಾ ಇದಾರೆ ನನ್ನ ಸೌದು ಈ ಶಬೀರ್ ಅನ್ನೊಂದಿಗೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಶಬೀರ್ ಬಹಳಷ್ಟು ಗೊಂದಲಕ್ಕೀಡು ಮಾಡ್ತಾ ಇದೆ ಒಂದು ಕಡೆಗೆ ಕಾಬೂಲ್ನ ಏರ್ಪೋರ್ಟ್ನ ಒಳಗಡೆಗೆ ಅಷ್ಟೆಲ್ಲ ಸೈನಿಕರಿದ್ದಾಗಲೂ ಕೂಡ ವಿಮಾನ ಹೇಗೆ ಅಪಹರಿಸಿದ್ರು ಅನ್ನೋದು ಒಂದು ಕಡೆಗೆ ಅನುಮಾನ ಎಡೆ ಮಾಡಿಕೊಡುತ್ತೆ ಇನ್ನೊಂದು ಕಡೆಗೆ ಇರಾನ್ನಲ್ಲಿ ಹೋಗಿ ಇಳಿಸಿದ್ದಾರೆ ಅಂತಂದ್ರೆ ಯಾವುದಾದ್ರು ಕಂಡು ಕಂಡಲ್ಲೆಲ್ಲ ವಿಮಾನ ಇಳಿಸಕ್ಕಾಗಲ್ಲ ಏರ್ಪೋರ್ಟ್ ಅಲ್ಲಿ ಇಳಿಸಬೇಕಾಗತ್ತೆ ಆ ಏರ್ಪೋರ್ಟ್ ಸಂಪೂರ್ಣವಾಗಿ ಟೆರರಿಸ್ಟ್ಗಳು ಕವರ್ ಮಾಡ್ಕೊಂಡಿರ್ಬೇಕಾಗತ್ತೆ ಹೇಗೆ ಸಾಧ್ಯ ಅರುಣ್ ಈ ರೀತಿಯಾದಂಥ ಗೊಂದಲಗಳು ಈಗ ಸದ್ಯಕ್ಕೆ ಅಫ್ಘಾನಿಸ್ತಾನದಲ್ಲಿ ಅದರಲ್ಲೂ ಕೂಡ ಕಾಬೂಲ್ನಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದ್ದಾವೆ ನಾನು ಆಗ್ಲೇ ಹೇಳಿದೆ ಭಾಳಷ್ಟು ಡಿಫಿಕಲ್ಟ್ ಯಾಕಂದ್ರೆ ಇಡೀ ನ್ಯಾಟೋ ಪಡೆಗೆಗಳು ಏನು ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಒಂದು ವಿಮಾನವನ್ನು ಹೈಜಾಕ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಆಗ ಆದರೂ ಕೂಡ ಅದೊಂದು ಘಟನೆ ಆಗಿದೆ ಅಂದರೆ ಅದು ಹೇಗಾಯಿತು ಅನ್ನುವಂಥದ್ದು ನಿಜಕ್ಕೂ ಕೂಡ ತನಿಖೆ ಅದು ಅದರಿಂದ ಸ್ಪಷ್ಟವಾದಂಥ ಮಾಹಿತಿ ಬರಬೇಕಾಗತ್ತೆ ಆದರೆ ಈಗ ಮತ್ತೊಂದು ಮಾಹಿತಿ ಅಪ್ಡೇಟ್ ಆಗ್ತಾ ಇರುವಂಥದ್ದು ಇರಾನ್ ಸರ್ಕಾರ ಹೇಳ್ತಾ ಇರುವಂಥದ್ದು ಉಕ್ರೇನ್ ವಿಮಾನ ಇರಾನ್ಗೆ ಬಂದಿರುವಂಥದ್ದು ನಿಜ ಆದರೆ ಅದು ಹೈಜಾಕ್ ಆಗಿ ಬಂದಿರಲಿಲ್ಲ ಅದು ಇಂಧನವನ್ನ ತುಂಬಿಸ್ಕೊಳ್ಳಿಕ್ಕೆ ಬಂದಿತ್ತು ಈಗ ಅದು ಇರಾನ್ನಿಂದ ಉಕ್ರೇನ್ಗೆ ಮತ್ತೆ ವಾಪಸ್ ತೆರಳುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಇರಾನ್ ಸರ್ಕಾರ ಕೊಡ್ತಾ ಇದೆ ಹಾಗೆ ನೋಡ್ತಾ ಹೋದ್ರೆ ಒಂದಿಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ ಮೊನ್ನೆ ಅಷ್ಟೇ ನಾವು ಒಂದು ಅಂಶವನ್ನ ಗಮನಿಸಬೇಕಾಗುತ್ತೆ ಮೊನ್ನೆ ಅಷ್ಟೇ ಭಾರತೀಯರ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಏನು ಗೊಂದಲ ಸೃಷ್ಟಿಯಾಗಿತ್ತು ಸುಮಾರು ಎಂಬತ್ತು ಜನ ಭಾರತೀಯರನ್ನ ಅಹ್ ಅಫ್ಘಾನಿಸ್ತಾನದ ಉಗ್ರರು ಏನಿದ್ದಾರೆ ತಾಲಿಬಾನ್ ಉಗ್ರರು ಅವರು ಆ ಏನು ಹೈಜಾಕ್ ಮಾಡಿ ತಮ್ಮ ಒತ್ತೆಯಳನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿತ್ತು ಆದರೆ ಅದಾದ ಬಳಿಕ ಒಂದಿಷ್ಟು ಗಂಟೆಗಳ ಬಳಿಕ ಹೊಸ ಮಾಹಿತಿ ಬಂತು ಇಲ್ಲ ಅವರನ್ನ ಸೇಫಾಗಿ ಏನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅವರನ್ನ ವಿಮಾನಕ್ಕೆ ಹತ್ತಿಸ್ಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ತಾಲಿಬಾನ್ ಉಗ್ರರೇ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು ಅದರಂತೆ ಅವರು ಎಲ್ಲ ಭಾರತೀಯರು ಕೂಡ ಸೇಫ್ ಆಗಿ ಭಾರತಕ್ಕೆ ಬಂದು ತಲುಪಿದ್ರು ಈಗಲೂ ಕೂಡ ಅದೇ ರೀತಿಯಾದಂಥ ಗೊಂದಲಗಳು ಸೃಷ್ಟಿಯಾಗಿರ್ಬೋದಾದಂತಹ ಸಾಧ್ಯತೆಗಳಿರುತ್ತೆ ಉಕ್ರೇನ್ನ ವಿಮಾನ ಹಾರಾಟದ ಸಮಯ ಶುರುವಾದ ಬಳಿಕ ಇಂಧನದ ಕೊರತೆ ಆಗಿರ್ಬೋದು ಹಾಗಾಗಿ ಇರಾನ್ನಲ್ಲೂ ಕೂಡ ಅದು ತುರ್ತು ಲ್ಯಾಂಡಿಂಗ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಇದು ಯಾವುದು ಕೂಡ ಅಂತಿಮ ಅಲ್ಲ ಮತ್ತೆ ಸ್ಪಷ್ಟತೆಯೂ ಇಲ್ಲ ಇದರಲ್ಲಿ ಇನ್ನಷ್ಟು ಗಂಟೆಗಳ ಕಾಲ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿದ ಬಳಿಕ ಅಷ್ಟೇ ಉಕ್ರೇನ್ ವಿಮಾನ ಹೈಜಾಕ್ ಆಗಿತ್ತು ಅಥವಾ ಇಂಧನ ತುಂಬಿಸಿಕೊಳ್ಳಕ್ಕೆ ಹೋಗಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಖಾತ್ರಿ ಆಗುತ್ತೆ ಒಂದಂತೂ ಅರ್ಥ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಯಾವುದೋ ಬಸ್ ಅಥವಾ ಯಾವುದೋ ಕಾರು ಯಾವುದೋ ಫೋನ್ ಇಲ್ಲದೆ ಇರುವಂಥ ಅಲ್ಲ ಅದು ಸೊ ಅದರಲ್ಲಿ ಎಲ್ಲವೂ ಕೂಡ ಟ್ರ್ಯಾಕ್ ಆಗುತ್ತೆ ವಿಮಾನ ಎಲ್ಲಿದೆ ಏನು ಯಾವ ಪೊಸಿಷನ್ ಅಲ್ಲಿ ಇದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಅಷ್ಟೊಂದು ಟೆಕ್ನಾಲಜಿ ವಿಮಾನದಲ್ಲಿ ಇರುತ್ತೆ ಸೊ ಕಣ್ ಕಂಡಲೆಲ್ಲ ನಾಪತ್ತೆ ಆಗಕ್ ನೋಡೋಣ ಶಬೀರ್ ಈ ವಿಚಾರದಲ್ಲಿ ಯಾಕೆಷ್ಟೊಂದು ಗೊಂದಲಗಳಾಗ್ತಾ ಇದೆ ಅಂತ ಹೇಳಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು